ಎಲ್ಲವು ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿದ್ದು ಪ್ರತಿಯೊಬ್ಬರು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯವಾಗಿದೆ ಆ ನಿಟ್ಟಿನಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ಹಂತದಲ್ಲಿಯೇ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಅರಿವು ಮೂಡಿಸುವುದೇ ಚುನಾವಣೆ ಪ್ರಕ್ರಿಯೆ ಅದರ ಅಂಗವಾಗಿಯೇ ಅಥಣಿ ತಾಲೂಕಿನ ರಡ್ಡೇರ್ಹಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಪ್ರಧಾನಿ ಹಾಗೂ ಉಪಪ್ರಧಾನಿ ಮತ್ತು ಮಂತ್ರಿಮಂಡಲ ರಚಿಸುವ ಯೋಜನೆ ಇದ್ದು ಅಲ್ಲಿ ಮತದಾನದ ಪ್ರಕ್ರಿಯೆಗಳು ಹೇಗೆ ಜರುಗುತ್ತವೆ ಎಂಬುದನ್ನು ಪ್ರಾತ್ಯಕ್ಷಿಕವಾಗಿ ತಿಳಿಸಿಕೊಡುವ ನಿಟ್ಟಿನಲ್ಲಿ ಚುನಾವಣೆ ನಡೆಸಲಾಯಿತು ಅಥಣಿ ತಾಲೂಕಿನ ರಡ್ಡೇರ್ಹಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಸತ್ಗೆ ವಿದ್ಯಾರ್ಥಿಗಳು ಮತದಾನದ ಮೂಲಕ ಶಾಲಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಶಾಲಾ ಸಂಸತ್ತು 2021 ನ ಆಯೋಜನೆ ಮಾಡಿ ಆ ಮುಖಾಂತರ ಚುನಾವಣೆ ನಡೆಸಿದ್ರು ಮುಖ್ಯೋಪಾಧ್ಯಾಯರಾದ ಭಾರತಿ ದೊಡ್ಮನಿ ಅವರ ಮಾರ್ಗದರ್ಶನದಲ್ಲಿ ಸಹಶಿಕ್ಷಕರಾದ ಮಂಜುನಾಥ್ ಪಾಟೀಲ್ ಬಸವರಾಜ್ ನಿಂಗವಗೋಳ್ ಆಯೋಜಿಸಿದ್ದರು ಮಹಾಂತೇಶ್ ಮಿರ್ಜಿ ಎಂಪಿ ಚನ್ನಗೌಡರ್ ಸುಧೀರ್ ಕುಲಕರ್ಣಿ ಟಿಎಸ್ ಬಾಗೇಣ್ಣವರ್ ಎಚ್ಎಸ್ ಹಳ್ಳೊಳ್ಳಿ ಡಾಕ್ಟರ್ ಅರ್ಚನಾ ಅಥಣಿ ಜೆಬಿ ಪವಾರ್ ಚುನಾವಣಾ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ರು ಚುನಾವಣಾ ಅಧಿಕಾರಿಗಳಾಗಿ ವಿದ್ಯಾರ್ಥಿಗಳೇ ಕಾರ್ಯನಿರ್ವಹಿಸಿರುವುದು ವಿಶೇಷವಾಗಿತ್ತು ವಿದ್ಯಾರ್ಥಿ ದಿಶೆಯಲ್ಲಿಯೇ ನಾಯಕರಾಗುವ ಗುಣ ಮತ್ತು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ವಿಚಾರಗಳು ಅವರಿಗೆ ಮನವರಿಕೆಯಾಗಲು ಸಾಧ್ಯವಾಗುತ್ತದೆ ಪ್ರತಿ ಶಾಲೆಯಲ್ಲಿಯೂ ಇಂತಹ ಪ್ರಕ್ರಿಯೆಗಳು ಜರುಗುವುದರ ಮೂಲಕ ಭವಿಷ್ಯತ್ತಿನ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಹಾಗೂ ರಾಜಕೀಯ ರಂಗದಲ್ಲಿ ತಾವೂ ಸಹ ಸಮಾಜ ಸೇವೆ ಮಾಡಬಲ್ಲರೆಂದು ತಿಳಿಸಿಕೊಡಲು ಇದು ವೇದಿಕೆಯಾಗಿದೆ ಇಂತಹ ವಿದ್ಯಾರ್ಥಿ ಚುನಾವಣೆಗಳು ಆಯಾ ಶಾಲಾ ಮಟ್ಟದಲ್ಲಿ ನಡೆಸುವುದರಿಂದ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಅರಿವು ಮೂಡುವುದರ ಜೊತೆಗೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡುತ್ತದೆ ಎನ್ನುತ್ತಾರೆ ಡಾಕ್ಟರ್ ಅರ್ಚನಾ ಅಥಣಿ ಕಿರೇಮಠ್ ಸತ್ಯಂ ನ್ಯೂಸ್ ಕಾಗವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ